ನಮಸ್ಕಾರ. ನಾನು ನಿಂತ ಜಾಗ ನೋಡುವಾಗ ನಿಮಗೆ ಅನಿಸ್ಬೋದು ಇಲ್ಲಿ ಎಂಥದ್ದು ವಿಶೇಷವಾದ ಕಾರ್ಯಕ್ರಮ ಉಂಟು ಅಂತೇಳಿ. ಹೌದು, ನಮ್ಮೂರಿನ ಪ್ರಕೃತಿ ರಮಣೀಯವಾಗಿರುವಂತಹ ಸ್ಥಳದ ನಡುವಿನಲ್ಲಿರುವಂತಹ ಶ್ರೀ ಶಂಕರನಾರಾಯಣ ಮಠ, ಕಾನಮಠ ಅಂತ ಹೇಳುವಂಥದ್ದು, ಇಲ್ಲಿ ವಿಶೇಷವಾದಂತಹ ದೇವಕಾರ್ಯ ನಡೀಲಿಕ್ಕಿದೆ. ಪ್ರತಿ ವರ್ಷ ಕೂಡ ನಡೀತದೆ, ಹಾಗೆ ಈ ವರ್ಷ ಕೂಡ ನಡೀತಾ ಉಂಟು. ತುಂಬ ಗೌಜಿಯಲ್ಲಿ ನಡೀತದೆ ಆಯಿತಾ. ಸಾವಿರಾರು ಜನ ಬರಲಿಕ್ಕೆ ಕೂಡ ಇದ್ದಾರೆ. ಎಲ್ಲರಿಗೂ ಕೂಡ ಊಟ ಗೌಜಿ ಎಲ್ಲ ಉಂಟು. ಈ ಊಟದ ನಡುವಿನಲ್ಲಿ ಹಲವಾರು ರೀತಿಯ ತಿಂಡಿಗಳು, ಸ್ವೀಟುಗಳು, ಹೋಳಿಗೆಯಿಂದ ಹಿಡಿದು ಎಲ್ಲ ಕೂಡ. ವಿಶೇಷವಾಗಿರುವಂಥದ್ದು ಎಳ್ಳುಂಡೆ, ಕಪ್ಪು ಎಳ್ಳಿನ ಎಳ್ಳುಂಡೆಯನ್ನು ಮಾಡಲಿಕ್ಕೆ ಕೂಡ ಇದ್ದಾರೆ. ಅದನ್ನೆಲ್ಲ ಯಾವ ರೀತಿಯಾಗಿ ಮಾಡೋದು ಅಂತೇಳಿ ನಾವು ಇವತ್ತು ನೋಡಲಿಕ್ಕಿದ್ದೇವೆ. ಬನ್ನಿ. ಫ್ರೆಂಡ್ಸ್, ಈಗ ಇಲ್ಲಿ ನೋಡಿ, ಹೋಳಿಗೆಯ ತಯಾರಿ ಆಗ್ತಾ ಉಂಟು ಆಯ್ತಾ. ಒಂದು ಟ್ರೈ ಆಲ್ರೆಡಿ ಮಾಡಿ ಆಯಿತು. ನಮ್ಮ ಪ್ರಕಾಶ್ ಅಣ್ಣನವರು ಹೋಳಿಗೆಯ ಎಕ್ಸ್ಪರ್ಟ್ ಆಗಿ ಮಾಡ್ತಾ ಇದ್ದಾರೆ. ಇಲ್ಲಿಗ ಹಲವಾರು ಬಗೆಯ ಸ್ವೀಟ್ಗಳನ್ನು ಮಾಡ್ತಾ ಇದ್ದೀರಲ್ಲ, ನೀವು ಸುಮಾರು ವರ್ಷ ಆಯ್ತು ಇಲ್ಲಿಗೆ ಬರುದು. ಯಾವುದೆಲ್ಲ ರೀತಿಯ ಸ್ವೀಟ್ಗಳನ್ನು ಇಲ್ಲಿ ಮಾಡ್ತೀರಿ? ಇಲ್ಲಿ ಅಂತ ಹೇಳಿದ್ರೆ ಈಗ ಹಳೆಯ ಕಾಲದ ಲೆಕ್ಕದಲ್ಲಿ ಈಗ ಮೊದಲೆಲ್ಲ ಸ್ವೀಟ್ಗಳು ಇರಲಿಲ್ಲ ಅಲ್ಲ, ಹಾಗೆ ಅದು ಎಳ್ಳುಂಡೆ ಮತ್ತೆ ಸುಕ್ಕಿನುಂಡೆ ಇದೆಲ್ಲ ಇಲ್ಲಿ ಮೇನ್ ಆಗಿರುದು. ಮತ್ತೆ ಇಲ್ಲಿ ಅಪ್ಪ ಮತ್ತೆ ವಡೆ ಈ ತರದ್ದೆಲ್ಲ ನಾಳೆ ಹೆಚ್ಚು ಕಡಿಮೆ ಒಂದು 40-45 ಐಟಮ್ ನಾಳೆ ಮಾಡ್ಲಿಕ್ಕುಂಟು. ಯಾಕಂದ್ರೆ ಇದು ಸುಮಾರು ವರ್ಷದಿಂದ ನಡ್ಕೊಂಡು ಬಂದದ್ದು ಹೊಸ್ತಿನ ದೇವ ಕಾರ್ಯ ಅಂತೇಳಿ. ಈಗ ಹಾಗೆ ಹೋಳಿಗೆ ತಯಾರಿ ಆಗ್ತಾ ಉಂಟು. ಹೆಚ್ಚು ಕಡಿಮೆ ಒಂದು 2,500-3,000 ಹೋಳಿಗೆ ಮಾಡ್ತೇವೆ. ನಮಸ್ಕಾರ. ಈಗ ಎಳ್ಳುಂಡೆ ಮಾಡುದು ನೀವಾ? ಹೌದು. ಎಷ್ಟುಂಟು ಈಗ ಎಳ್ಳುಂಡೆ ಮಾಡ್ಲಿಕ್ಕೆ? 6.5 kg ಎಳ್ಳಿನದ್ದು. ಈಗ ಎಳ್ಳುಂಡೆ ಮಾಡಬೇಕಾದ್ರೆ ಫಸ್ಟಿಗೆ ಎಂತ ಎಳ್ಳನ್ನು ಹುರಿಯುವುದಾ? ಹೌದು, ಎಳ್ಳನ್ನು ಹುರಿಯುವುದು. ಹುರುಳಿ ಒಳ್ಳೆ ಬಿಸಿ ಆದ ಮೇಲೆ ಎಳ್ಳನ್ನು ಹಾಕಿದೆ. ನಾನಿಲ್ಲಿ ಸುಮ್ಮನೆ ಒಂದು ಸಹಾಯ ಮಾಡುವ ಅಂತ. ಫ್ರೆಂಡ್ಸ್, ಇದೀಗ 6.5 kg ಎಳ್ಳುಂಟು. ಹಾಗಾಗಿ ಒಂದು 5-10 ನಿಮಿಷದೊಳಗೆ ಒಂದು 5-6 ನಿಮಿಷದಷ್ಟು ಹೊತ್ತಿನ ಹುರಿಬೇಕಂತೆ. ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಿಮ್ಮ ಮನೆಯಲ್ಲೆಲ್ಲ ಮಾಡ್ತೀರಿ ಅಂತ ಹೇಳಿದ್ರೆ ಎಳ್ಳು ಸಿಡಿದ್ರೆ ಸಾಕಲ್ಲ, ಎಳ್ಳು ಸಿಡಿಯುವಷ್ಟು ಹೊತ್ತು ಹುರಿದ್ರೆ ಸಾಕು. ಈಗ 6 kg ಎಳ್ಳುಂಟು ಇದರಲ್ಲಿ, ಅದಕ್ಕೆ ಎಷ್ಟು ಬೆಲ್ಲ ಅಣ್ಣ? 12 kg. ಆದರೆ 1 kg 2 kg ಸರಿ, ಡಬ್ಬಲು ಬೆಲ್ಲ ಹಾಕ್ತಾ ಇದ್ದಾರೆ. ಪಾಕ ಅಂತ ಹೇಳಿದ್ರೆ ಅದು ಹೆಚ್ಚು ನೀರು ಜಾಸ್ತಿ ಆಗುವ. ಇದೀಗ ನೀರು ಜಾಸ್ತಿ ಆದರೆ ಅದರ ಕೈಗೆ ಅಂಟುತ್ತದೆ, ಕೈಗೆ ಅಂಟುತ್ತದೆ, ಕಟ್ಟಲಿಕ್ಕೆ ಕೂಡ ಕಷ್ಟ. ಈ ನೀರು ಜಾಸ್ತಿ ಹಾಕಿದ ಕೂಡಲೇ ಮತ್ತೆ ನಮಗೆ ಉಂಡೆ ಕಟ್ಟುವ ಸಮಯದಲ್ಲಿ ಆಗುವಾಗ ಕೈಗೆಲ್ಲ ಜಾಸ್ತಿ ಅಂಟಿ ಹೋಗ್ತದೆ ಅಂತ ಹೇಳುವ. ಹಾಗಾಗಿ ಅದಕ್ಕೆ ಈಗ 12 kg ಬೆಲ್ಲಕ್ಕೆ 1.5 ಲೀಟ್ರಿಂದ ಜಾಸ್ತಿ ನೀರು ಬೇಡ ಅಂತ ಹೇಳುವಂಥದ್ದು. ಇದೀಗ ಬೆಲ್ಲದ ಪಾಕ ಕುದಿಲಿಕ್ಕೆ ಶುರುವಾಯಿತು. ಎಲ್ಲ ಕರಗಲಿಲ್ಲ, ಇನ್ನು ಕೂಡ ಕರಗಬೇಕಷ್ಟೇ. ನೋಡಿ ಯಾವ ರೀತಿಯಾಗಿ ಉಂಟು ಅಂತೇಳಿ. ಇದೀಗ ಪಾಕದ ಹದ ಹೇಗೆ? ಪಾಕದ ಹದ ನೀರಿಗೆ ಹಾಕುವಾಗ ನೀರಿನಲ್ಲಿ ಕರಗಬಾರದು, ಬೆಲ್ಲ ಗಟ್ಟಿಯಾಗಿ ಉಳಿಬೇಕು. ಈಗ ಚಿಕ್ಕಿಗೆಲ್ಲ ಮಾಡುವುದಾದ್ರೆ ಅದೇ ರೀತಿಯ ಪಾಕ. ಫ್ರೆಂಡ್ಸ್, ಈಗ ನೋಡಿ ಇದಕ್ಕೆ ಎಳ್ಳನ್ನು ಹಾಕ್ತಾ ಇದ್ದಾರೆ. ಇದೀಗ ಎಳ್ಳಿನಲ್ಲಿ ಒಂದು ಸಾಧಾರಣ ಒಂದು ಸ್ವಲ್ಪ ಭಾಗದಷ್ಟು ತೆಗೆದು ಹುಡಿ ಮಾಡಿದಲ್ಲ. 6 kg ಒಂದು 1 kg ಒಂದು ಕೆಜಿಯಿಂದ 1.5 kg ಈಗ ಹುಡಿ ಮಾಡಿದೆ. ನೈಸ್ ಆಗಿ ಅಂಟಿ ಸರಿಯಾಗಿ ಉಂಡೆ ಬರಲಿಕ್ಕೆ ಬೇಕಾಗಿ. ನಮಗೆ ಹೊರಗಡೆ ಎಲ್ಲ ಸಿಗುವಂತಹ ಒಂದು ಎಳ್ಳುಂಡೆ ಉಂಟಲ್ಲ, ಅದು ಈ ರೀತಿಯಾಗಿ ಕಪ್ಪು ಎಳ್ಳುಂಡೆ ನಾವು ಕಾಣುವುದಿಲ್ಲ ಹೊರಗೆ ಪೇಟೆಯಲ್ಲಿ. ಅದು ಬೇರೆ ಎಳ್ಳು ಅಲ್ಲ, ಎಳ್ಳೆ ಬೇರೆ. ಎಳ್ಳು ಕಂದು ಎಳ್ಳು. ಹಾ, ಕಂದು ಎಳ್ಳು. ಅದೇ ರೀತಿಯಲ್ಲಿ ಅದರಲ್ಲಿ ಒಂದು ಶೈನಿಂಗ್ ಇರ್ತದೆ. ಆ ಶೈನಿಂಗ್ ಇದರಲ್ಲಿ ಬರಲಿಕ್ಕಿಲ್ಲ ಅಲ್ಲ. ಈಗ ಸರಿಯಾಗಿ ಬೆರೆಸಿಕೊಂಡ್ರೆ ಆಯ್ತಾ? ಬೆರೆಸಿ ಅದು ತಣಿಬೇಕು. ತಣಿಯುವಾಗ ಇನ್ನು ಪಾಕ ಎಲ್ಲ ಹೇರಿ ಗಟ್ಟಿ ಆಗ್ತದೆ. ಗಟ್ಟಿ ಆಗ್ತದೆ. ಫ್ರೆಂಡ್ಸ್, ಇನ್ನೀಗೆ ಇದು ಸಾಧಾರಣ 1 ಗಂಟೆಗಳಷ್ಟೊತ್ತು ತಣಿಲಿಕ್ಕೆ ಬಿಡ್ಲಿಕ್ಕೆ ಉಂಟದ್ದು, ಮತ್ತೆ ಉಂಡೆ ಗಟ್ಟಲಿಗೆ ಬರ್ತದೆ ಅಂತೇಳಿ. ಕುಂಬಳೆ ಸೀಮೆಯ ಒಂದು ಕಾರಣಿಕದಲ್ಲಿ ಪ್ರಸಿದ್ಧತೆಯನ್ನು ಪಡೆದಂತಹ ಒಂದು ಕ್ಷೇತ್ರವಾಗಿದೆ ಕಾನಮಠ. ಇಲ್ಲಿ ವರ್ಷಂಪ್ರತಿ ದೇವರ ಉತ್ಸವ ರೀತಿಯಲ್ಲಿ ನಡೆಯುವಂತಹ ಹೊಸ್ತಿನ ದೇವ ಕಾರ್ಯ ಶಂಕರನಾರಾಯಣ ದೇವರಿಗೆ ನಾಳೆ ದಿನ ನಡೆಯಲಿಕ್ಕಿದೆ. ನಾಡಿದ್ದಿನ ದಿನ ಧೂಮಾವತಿಯ ಕೋಲಾರಾಧನೆ ನಡೀಲಿಕ್ಕಿದೆ. ಈ ಎರಡೂ ದಿವಸಗಳಲ್ಲಿ ಸುಮಾರು 5,000+ ಭಕ್ತಜನರು ಇಲ್ಲಿ ಅನ್ನಪ್ರಸಾದವನ್ನು ಸ್ವೀಕರಿಸಿ ಹೋಗುತ್ತಿದ್ದಾರೆ. ಹಾಗೆಯೇ ಈ ಹೊಸ್ತಿನ ದೇವ ಕಾರ್ಯದಲ್ಲಿ ವಿಶೇಷ ಅಂತ ಹೇಳಿದರೆ ಬಹಳಷ್ಟು ಆ ವೈವಿಧ್ಯಮಯವಾದಂತಹ ಆಹಾರ ಪದಾರ್ಥಗಳ ಒಂದು ಬಡಿಸುವಿಕೆಯನ್ನು ನಾವು ಕಾಣಬಹುದು. ಪಾಕತಜ್ಞರು ಈಗಲೇ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಹಳೆಯ ಕಾಲದಲ್ಲಿ ಅತ್ಯಂತ ವಿಶೇಷ ಒಂದು ಸಿಹಿ ತಿಂಡಿ ಅನ್ಬೋದು, ಕಪ್ಪು ಎಳ್ಳಿನಿಂದ ತಯಾರಿಸಿದ ಎಳ್ಳುಂಡೆ ಅನ್ನುವಂಥದ್ದು. ಇದು ಹಿಂದಿನ ಕಾಲದಲ್ಲಿ ಈಗಿನ ಹೋಳಿಗೆ ಲಾಡು ಇತ್ಯಾದಿಗಳು ಬರದಂತಹ ಒಂದು ಕಾಲಘಟ್ಟದಲ್ಲಿ ಆ ಎಳ್ಳುಂಡೆ ಅನ್ನುವಂಥದ್ದು ಅತ್ಯಂತ ಈಗಿನ ಹೇಳುವುದಂದರೆ ಕಾಸ್ಟ್ಲಿ ಸ್ವೀಟ್ ಅಂತ ಹೇಳ್ಬೋದು. ಇದು ಒಂದು ನಮ್ಮ ಬೋರಂತಾಯ ಮನೆ ಅಂತ ಹೇಳುವಂಥ ಮನೆ, ಅವರು ಮುಜುಂಗಾವ್ ದೇವಸ್ಥಾನದ ಅರ್ಚಕ ಮನೆತನದವರು, ಅವರ ಒಂದು ಹರಿಕೆ. ಈಗ
ನೀರು ಪಾಕ ಆದ ಮೇಲೆ ಎಳ್ಳು ಹಾಕಿ ಎಳ್ಳಿನ ಎಳ್ಳನ್ನು ಸ್ವಲ್ಪ ಒಂದು ಕಾಲು ಭಾಗದಷ್ಟು ಎಳ್ಳನ್ನು ಸ್ವಲ್ಪ ಪೌಡರ್ ಮಾಡಿ ಹಾಕ್ತೇವೆ. ಹಾಕಿ ಒಂದು ಸ್ವಲ್ಪ ತಣದಾಗ ಅದು ಗಟ್ಟಿ ಆಗ್ತಾ ಬರ್ತದೆ. ಅಂದ್ರೆ ಏರು ಪಾಕ, ಬೆಲ್ಲದ ಏರು ಪಾಕ ಆದ್ರಿಂದ ಗಟ್ಟಿ ಆಗ್ತಾ ಬರ್ತದೆ. ಈ ಗಟ್ಟಿ ಆಗ್ತಾ ಬಂದ ಮೇಲೆ ಅದು ಕಮ್ಮಿ ಇರೋ ತುಂಬಾ ಇರುವಾಗ ಬೇಗ ತರಿಗಟ್ಟುವುದಿಲ್ಲ, ಆದ್ರೆ ಸ್ವಲ್ಪ ಕಡಿಮೆ ಇರುವಾಗ ಬೇಗ ತರಿಗಟ್ಟುತ್ತದೆ. ಅದಕ್ಕೋಸ್ಕರ ಏನ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಒಂದು ಸ್ವಲ್ಪ ಲಿಂಬೆ ಹಣ್ಣು ಒಂದು ಕೆ ಜಿಗೆ ಒಂದರಂತೆ ರಸ ತೆಗೆದು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಫುಲ್ ಹಾಕಿ ಒಮ್ಮೆ ಮಿಕ್ಸ್ ಮಾಡ್ತೇವೆ. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಅದು ಬೇಗ ಪುಡಿ ಪುಡಿ ಆಗುದಿಲ್ಲ, ಅದು ಅಂಟು ಪಾಕ ಒಂದೇ ರೀತಿ ನಿಲ್ತದೆ, ಅಂಟು ಸಿಗ್ಲಿಕ್ಕೆ ಒಳ್ಳೇದಾಗ್ತದೆ. ಮತ್ತೆ ತರಿ ಆದ್ರೆ ನಮಗೆ ಕಟ್ಲಿಕ್ಕೆ ಕಷ್ಟ, ಉಂಡೆಗೆ ಬರುದಿಲ್ಲ, ತರಿ ತರಿ ಕಟ್ತದೆ. ಮತ್ತೆ ಈ ಲಿಂಬೆ ಹಣ್ಣು ಹಾಕಿದ್ರೆ ಉಂಡೆ ಒಳ್ಳೆ ಶೈನಿಂಗ್ ಕೂಡ ಬರ್ತದೆ, ಅಂದ್ರೆ ಒಳ್ಳೆ ಹೊಳಿತದೆ, ಶೈನಿಂಗ್ ಕೂಡ ಬರ್ತದೆ. ಫ್ರೆಂಡ್ಸ್, ಈಗ ಸಾಧಾರಣ ಉಗುರು ಬಿಸಿ ಉಂಟು ನಮ್ಮ ಪಾಕ, ಹಾಗೆ ಅದನ್ನೀಗ ಕಟ್ಟಲಿಕ್ಕೆ ಶುರು ಮಾಡಿದ್ದೇವೆ. ತುಂಬ ಇರೋ ಕಾರಣ ಬೇಗ ಬೇಗ ಆಗಬೇಕು ಅಂತ ಎಲ್ಲರೂ ಸೇರಿಕೊಂಡು ಕಟ್ಟುವಂಥದ್ದು. ಆಯ್ತಾ, ಸಣ್ಣ ಸಣ್ಣ ಉಂಡೆ ಮಾಡುವ ಕಾರಣ ತುಂಬ ಹೊತ್ತು ಬೇಕಾಗ, ಹಾಗೆ ಐದಾರು ಕೈಗಳು ಸೇರಿದರೆ ಬೇಗ ಆಗ್ತದೆ, ಹಾಗಾಗಿ ಎಲ್ಲರೂ ಕೂತು ಸೇರಿಕೊಂಡು ಕಟ್ಟುವಂಥದ್ದು. ಇದು ಕೂಡ ಒಂದು ಗಮ್ಮತ್ತು. ಎಳ್ಳುಂಡೆ ಮಾಡೋದಾಗ್ಲಿ, ಆಮೇಲೆ ಇನ್ನು ಸಂಜೆ ಒಂದು ಆರು ಗಂಟೆ ಅಷ್ಟೊತ್ತಿಗೆ ಸುಕ್ಕಿನುಂಡೆ ಮಾಡ್ಲಿಕ್ಕುಂಟು, ಒಂದು 2,000 ಸುಕ್ಕಿನುಂಡೆ ಮಾಡ್ಲಿಕ್ಕುಂಟು. ಪ್ರತಿಯೊಂದು ಇದನ್ನು ಇಲ್ಲಿ ಪ್ರತಿಯೊಬ್ಬರು ಜನ ಸೇರಿಕೊಂಡು ಎಲ್ಲರೂ ಸೇರಿಕೊಂಡು ಒಂದು ಗಮ್ಮತ್ತಲ್ಲಿ ಮಾಡುವಂಥದ್ದು. ಇದು ಮೊದಲಿಂದಲೇ ನಡ್ಕೊಂಡು ಬಂದಂಥದ್ದು, ಆದ್ದರಿಂದ ಒಂದು ಗಮ್ಮತ್ತಾಗ್ತದೆ. ಈಗ ನಮಗೆ ನೋಡಿ, ಎಳ್ಳುಂಡೆ ಎಲ್ಲ ರೆಡಿ ಆಗಿದೆ. ಸಾಧಾರಣ